ಹಲೋ ಗೈಸ್, ಎಲ್ಲರೂ ಹೆಂಗಿದ್ರು? ಸಾಧಾರ ಅನ್ಕೋತ ಇದ್ದೀನಿ. ವೆಲ್ಕಮ್ ಟು ಜಿ ಕ್ರಿಯೇಷನ್ಸ್ 27. ಸೊ ಏನಪ್ಪ ಅಂದ್ರೆ, ಭೈರತಿ ರಣಗಲ್ ಶಿವರಾಜ್ ಕುಮಾರ್ ಸರ್ ಅವರು ಮಾಡ್ತಾ ಇರತಕ್ಕಂಥ ಮೂವಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಲೇ ಹೇಳ್ಬೋದು. ಆಗಸ್ಟ್ 15 ರಿಲೀಸ್ ಮಾಡ್ತೀನಿ ಅಪ್ಪ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ. ಸೊ ಆಗಸ್ಟ್ 15 ರಿಲೀಸ್ ಮಾಡೋದು, ಇಲ್ಲಿ ತುಂಬಾನೇ ಕಾಂಪಿಟೇಷನ್ ಇದೆ. ಯಾಕಂದ್ರೆ ಬೇರೆ ಭಾಷೆ ಕಡೆಯಿಂದ ನಮಗೆ ಪುಷ್ಪ ಅನ್ನೋ ಮೂವಿ ಬರ್ತಾ ಇದೆ. ಸೊ ಎಲ್ಲರೂ ಈಗರ್ಲಿ ವೇಟಿಂಗ್ ಮಾಡ್ತಾ ಇರತಕ್ಕಂಥ ಮೂವಿ, ಈಗರ್ ಮಾಡ್ತಾ ಇರತಕ್ಕಂಥ ಮೂವಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಬೇಕಾಗಿದೆ ಭೈರತಿ ರಣಗಲ್. ಅದ್ರಲ್ಲಿ ಬೇರೆ ಪುಷ್ಪ ಬರ್ತಾ ಇದೆ, ಇಟ್ಸ್ ಅ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ, ಪ್ಯಾನ್ ಇಂಡಿಯಾ ಮೂವಿ. ಬೇರೆ ಇದು ಮತ್ತೆ ಪ್ರೀಕ್ವೆಲ್ಲು ಜನ ಇಷ್ಟಪಡ್ತಾರೆ ಹೋಗೋಕೆ, ಬಟ್ ಫಸ್ಟ್ ಪ್ರಿಫರೆನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಜನರು ಪುಷ್ಪ ಕೊಡ್ತಾರೆ, ನಾವು ಮಾತಾಡಬಹುದು. ಇಲ್ಲಪ್ಪ, ನಾನು ನಮ್ಮಂತ ಕನ್ನಡಿಗರು ಅಭಿಮಾನ ಇರೋರು ಹೋಗ್ತೀರಿ, ಭೈರತಿ ರಣಗಲ್ಲನ್ನ ನೋಡ್ತೀರಿ ಫಸ್ಟು, ಆಮೇಲೆ ಬೇಕಂದ್ರೆ ಪುಷ್ಪನ್ ಮಾಡ್ತೀರಿ ನೋಡ್ತೀರಿ. ಬಟ್ ಅದೇ ತರ ಮೈಂಡ್ ಸೆಟ್ ಇರ್ಬೇಕಲ್ಲ. ಫಸ್ಟ್ ಯಾವ್ದಕ್ಕೆ ರಶ್ ಇದೆಯೋ ಅದ್ರ ನೋಡ್ತಾರೆ ಜನರು, ಯಾವ್ದು ಅವ್ರಿಗೆ ಬೇಕನ್ಸುತ್ತೋ. ಸೊ ಇಂಥ ಟೈಮಲ್ಲಿ ಬಿಡೋದು ಇಷ್ಟು ಮಾತ್ರ ಕರೆಕ್ಟ್ ಅನ್ಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ದೇ ವಿಲ್ ಬಿ ಹ್ಯಾವಿಂಗ್ ಸಮ್ ಮೈಂಡ್ ಸೆಟ್, ನನಗೆ ಗೊತ್ತಿಲ್ಲ. ಬಟ್ ಮೂವಿ ಅಂತೂ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಭೈರತಿ ರಣಗಲ್ ಇಬ್ಬರಿಗೂ ಒಳ್ಳೆ ರೀತಿಯಾದಂಥ ಒಂದು ಪರ್ಫಾರ್ಮೆನ್ಸ್ ಸಿಗಲಿ, ಇಬ್ರಿಗೂ ಒಂದು ಸಮಾನವಾದಂತಹ ಒಂದು ಟಾಕ್ ಬರ್ಲಿ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ದೇವ್ರಣೆ. ಈ ಕಡೆ ಪುಷ್ಪಗೂ ಮೋಸ ಹಾಕ್ಕೂಡ್ದು ನನಗೆ ಮಾತ್ರ, ಈ ಕಡೆ ಭೈರತಿ ರಣಗಲ್ಗೂ ಮೋಸ ಹಾಕ್ಕೂಡ್ದು, ಆ ರೀತಿ ಬಂದ್ರೆ ಸಾಕು ನನಗೆ. ಅದೇ ಕೇಳ್ಕೊಡೋದು, ನಾನು ಯಾಕೆ ಬೇರೆ ಸ್ಟೇಟ್ ಅವ್ರದ್ದು ಪುಷ್ಪ ನಾನು ಯಾಕೆ ಸಪೋರ್ಟ್ ಮಾಡ್ಬೇಕಿಲ್ಲ? ಸಿನಿಮಾನ ಸಪೋರ್ಟ್ ಮಾಡಿ, ಪುಷ್ಪ ಇಸ್ ಆಲ್ಸೋ ಇಸ್ ಅವರ್ ಕಂಟ್ರಿ. ನಂದು ಪುಷ್ಪ, ನಂದು ಭೈರತಿ ರಣಗಲ್ ಅಂತ ಪ್ರತಿಯೊಬ್ರು ಮಾತಾಡ್ಕೊಂಡು ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಸೊ ದ ಭೈರತಿ ರಣಗಲ್ ಮತ್ತೆ ಪುಷ್ಪಗ್ ಒಳ್ಳೆ ಸಕ್ಸಸ್ ಸಿಗ್ಲಿ. ಬಟ್ ಇಬ್ರು ಒಂದೇ ದಿವಸ ಬರ್ತಾ ಇದಾರೆ, ಏನಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಫಸ್ಟ್ ಪ್ರಿಫರೆನ್ಸ್ ಎಲ್ಲರೂ ಅದಕ್ಕೆ ಕೊಡ್ತಾರೆ. ಏನ್ ಪ್ಲಾನ್ ಇದೆಯೋ ಭೈರತಿ ರಣಗಲ್ ಟೀಮ್ ಅವ್ರದ್ದು ನನಗಂತೂ ಗೊತ್ತಿಲ್ಲ. ಇಟ್ಸ್ ಅ ಪ್ರೀಕ್ವೆಲ್ ಆಫ್ ಮುಕ್ತಿ. ಬೇರೆ ಆ ಒಂದು ಇಟ್ಟಿಗೆ ಈ ಒಂದು ನಂಬಿಕೆ ಮೇಲೆ ಬಿಡ್ತಾ ಇದಾರ ಏನೋ ಗೊತ್ತಿಲ್ಲ. ಬಟ್ ಸಮಥಿಂಗ್ ವಿಲ್ ಬಿ ಗೋಯಿಂಗ್, ನೋಡೋಣ ಏನಾಗುತ್ತೋ. ಸೊ ಥ್ಯಾಂಕ್ ಯು ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.